ಒಡಿಪು ಜಿಲ್ಲೆ ಮಲ್ಪೆ ಮೀನುಗಾರಿಕಾ ಬಂದರಡು ಇಲಾಖೆ ಅಧಿಕಾರಿಗಳು ಗುರುವಾರ ಪುಲ್ಯಕಾಡಿನ ನಡಪಾಯಿನ ಕಾರ್ಯಾಚರಣೆಡು 17 ಜನ ಬಾಲ ಕಾರ್ಮಿಕರನ್ನು ರಕ್ಷಣೆ ಮಾಡ್ತಿದ್ದೀರ. ಕೊಪ್ಪಳ ಬಳ್ಳಾರಿ ಮೂಲದ ಮೊಕ್ಲಿನು ಕಮ್ಮಿ ಸಂಬಳಗೂ ಬೆನ್ಪಾಂದಿತ್ತೀರ. ಮಲ್ಪೆ ಮೀನುಗಾರಿಕಾ ಬಂದರಡು ಮೀನು ಪೆಂಚಿನ ಕೆಲಸ ಮಲ್ತೊಂದಿತ್ತಿನ 17 ಜನ ಪ್ರಾಯ ಭರ್ತಿ ಆವಂದಿನ ಕಾರ್ಮಿಕರನ್ನು ಇಲಾಖಾ ಅಧಿಕಾರಿಗಳು ಕಾರ್ಯಾಚರಣೆ ನಡಪಾದ ಬಯಲೆಡ್ದು ಬಿಡುಪಾದಿರ. ಕೊಪ್ಪಳ ಬಳ್ಳಾರಿ ಮೂಲದ ಮುಕುಲಿನ ಕಮ್ಮಿ ಸಂಬಳಗೂ ಬೆನ್ಪಾವಂದಿತ್ತಿದ್ದು ಈ ಬಗ್ಗೆ ನಿಘಂಟದ ಮಾಹಿತಿ ದಿತ್ತಂದು ಪೊಂಜೋ ಬೊಕ್ಕ ಜೋಕ್ಲಿನ ಅಭಿವೃದ್ಧಿ ಇಲಾಖೆ ಜೋಕ್ಲಿನ ರಕ್ಷಣಾ ಘಟಕ ಕಾರ್ಮಿಕ ಇಲಾಖೆ ಒಟ್ಟಾದ ನಡಪಾಯಿನ ಕಾರ್ಯಾಚರಣೆಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೊಕ್ಕ ಪೊಲೀಸ್ ಇಲಾಖೆ ಕೈ ಜೋಡಿಸಾದಿತ್ತಿದೆ. ಜೋಕ್ಲಿನ ಸಹಾಯವಾಣಿ ನಾಗರಿಕ ಸೇವಾ ಟ್ರಸ್ಟ್ ಕಾರ್ಯಕರ್ತರು ಸಹಾಯ ಸಹಕಾರ ಕೊರೆದಿತ್ತಿರು. ಸಮಿತಿದ ಎದುರು 17 ಜನ ಜೋಕ್ಲೆಂಡ ಹಾಜರಿ ಮಲ್ಪುವೆರು. ಮಕ್ಕಳು ಶಾಲೆಗೆ ಹೋಗುವ ಹಾಗೆ ಅಲ್ಲಿಯ ಶಾಲಾ ಮತ್ತು ಶಿಕ್ಷಣ ಇಲಾಖೆಯವರಿಗೆ ನಾವು ಬರೀತೇವೆ, ಕ್ರಮ ತೆಗೆದುಕೊಳ್ತೇವೆ. ಮತ್ತೆ ಮರಳಿ ಮಕ್ಕಳು ಶಾಲೆಗೆ ಸೇರುವಂತಾಗಬೇಕು. ಮತ್ತೆ ಮುಂದೆ ಈ ದಂಧೆಗೆ ಅವರು ಬರಬಾರ್ದು. ಈ ಮಕ್ಕಳು ಮಲ್ಪೆ ಮೀನುಗಾರಿಕೆ ಬಂದರಿನಲ್ಲಿ ಮೀನನ್ನು ಆಯ್ದು ಆಯುವ ಕೆಲಸದಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ತಾರೆ. ಅದು ಆದಾಯಕ್ಕೆ ಮೂಲವಾಗ್ತದೆ ಮಾತ್ರ ಅಲ್ಲ, ಶಾಲೆಯಿಂದ ಹೊರಗೆ ತಪ್ಪಿಸಿಕೊಳ್ಳಿಕ್ಕೆ ಕೂಡ ಕಾರಣ ಆಗ್ತದೆ. ಅದನ್ನು ನಿಲ್ಲಿಸೋಕ್ಕೆ ಒಂದು ಕ್ರಮ ಮಾಡುವುದಲ್ಲದೆ ಮುಂದೆ ನಿರಂತರವಾಗಿ ಇಂಥ ಕಾರ್ಯಕ್ರಮವನ್ನು ಪ್ರತಿ ತಿಂಗಳಿಗೊಮ್ಮೆ ಆದರೂ ಮಾಡುವ ಹಾಗೆ ಮತ್ತು ಇನ್ನು ಮುಂದೆ ಇಂಥ ಕಾರ್ಯಚಟುವಟಿಕೆಗಳನ್ನು ಮಕ್ಕಳು ತೊಡಗಿಸಿಕೊಳ್ಳದಾಗೆ ಮಾಡಿ ಮಕ್ಕಳ ಶಾಲಾ ಹಿಂಜರಿತ ಹಾಗೂ ಮಕ್ಕಳ ದುಡಿಮೆ, ಇದು ಅಪ್ರತ್ಯಕ್ಷ ದುಡಿಮೆ, ನೇರವಾಗಿ ಎಂಪ್ಲಾಯಿ ರಿಲೇಷನ್ಶಿಪ್ ಇರುವುದಿಲ್ಲ. ಆದರೂ ಕೂಡ ಮಕ್ಕಳು ತಮ್ಮ ಅಮೂಲ್ಯವಾದ ಸಮಯವನ್ನು ಬಾಲ್ಯದ ಸಮಯವನ್ನು ಇಂಥ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದರಿಂದ ಮಕ್ಕಳ ಅಭಿವೃದ್ಧಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವುದರಿಂದ ಇದನ್ನು ಮೂಲೋಚ್ಚಾಟನೆ ಮಾಡಲಿಕ್ಕೆ ಇಲಾಖೆ ಮತ್ತು ರಕ್ಷಣಾ ಘಟಕ ಪ್ರಯತ್ನಿಸಿದೆ. ಜಿಲ್ಲಾಡಳಿತ ಇದಕ್ಕೆ ತುಂಬ ಸಹಕಾರ ಕೊಡ್ತಾ ಇದೆ. ಪರಂಗಿಪೇಟೆದ ಫೋಟೋಗ್ರಾಫರ್ ಬೊಕ್ಕ ಬಿಜೆಪಿ ಕಾರ್ಯಕರ್ತರಾದಿತ್ತಿನ ದಿನೇಶ್ಗೂ ಪೆಟ್ಟು ಪಾಡ್ದು ಕೆರೆಯರೆ ಪ್ರಯತ್ನ ನಡಪಾದಿನ ಕೇಸಿಡು ತುರ್ತು ಕಾರ್ಯಾಚರಣೆ ನಡಪಾಯಿನ ಪೊಲೀಸರು ಮೂವೇರ್ ಆರೋಪಿಲೇನು ಪತ್ತೆದೇರ. ಆಮೆ ಮಾರ್ದ ಮೊಹಮ್ಮದ್ ಹರ್ಷದ್ ಅಬ್ದುಲ್ ರೆಹಮಾನ್ ಬೊಕ್ಕ ಮೊಹಮ್ಮದ್ ಸೈಫುದ್ದೀನ್ ಎಂದು ಅಕ್ಲಿನು ಗುರ್ತ ಮಾಡಿದನ. ಬಂಟ್ವಾಳ ತಾಲೂಕುದ ಪರಂಗಿಪೇಟೆಡ್ ಫೋಟೋಗ್ರಾಫರ್ ಬೊಕ್ಕ ಬಿಜೆಪಿ ಕಾರ್ಯಕರ್ತರಾದಿತ್ತಿನ ದಿನೇಶ್ ಕೊಟ್ಟಿಂಜ ಮೇರೆಗೆ ಬುಧವಾರ ರಾತ್ರಿ ಪೆಟ್ಟು ಪಾಡ್ದು ಕೆರಿಯರ ಪ್ರಯತ್ನ ಮಲ್ತಿನ ಆರೋಪಿಲಿಡು ಕೆಲವರನ್ನು ತುರ್ತು ಕಾರ್ಯಾಚರಣೆ ಪೊಲೀಸರು ಪತ್ತೆದಿರು. ಬಂಧನ ಆಯನಕ್ಲು ಅಮೆ ಮಾರ್ದ ಮೊಹಮ್ಮದ್ ಅರ್ಷದ್ ಅಬ್ದುಲ್ ರೆಹಮಾನ್ ಬೊಕ್ಕ ಮೊಹಮ್ಮದ್ ಸೈಫುದ್ದೀನ್ ಆದುಳೇರು. ಒರೆ ಆರೋಪಿನ ನಾಡು ಪತ್ತಿನ ಕಾರ್ಯ ದುಂಬರಿದನೆಂದು ಪೊಲೀಸ್ ಅಧಿಕಾರಿಗಳು ತಿಳಿಪಾದಿರು. ಅವ್ರ ಫೋಟೋ ಸ್ಟುಡಿಯೋನಲ್ಲಿ ಮೂರು ಜನ ಬಂದುಬಿಟ್ಟು ಒಳಗಡೆ ಫೋಟೋ ತೆಗಿಸ್ಬೇಕಂತ ಹೇಳಿ ಒಳಗಡೆ ಹೋಗಿ ಒಂದು ಹೊಟ್ಟೆಗೆ ಚೂರಿ ಹಾಕಿದ್ದಾರೆ ಮತ್ತು ಸ್ವಲ್ಪ ತಲೆಗೆ ಅಟ್ಯಾಕ್ ಹೊಡೆದಿದ್ದಾರೆ. ಸೊ ಅವ್ರಿಗೆ ಏಜ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ ಮತ್ತು ಮೂರು ಜನ ಹುಡುಕ್ಲಿಕ್ಕೆ ನಾವು ಕಂಪ್ಲೀಟ್ ಟ್ರೈ ಮಾಡ್ತಾ ಇದ್ದೀವಿ. ಜೋರದ ಪೆಟ್ಟಾತನ ದಿನೇಶ್ ಕೊಟ್ಟಿಂಜ ಮೇರೆಯನ್ನು ಖಾಸಗಿ ಆಸ್ಪತ್ರೆಗೆ ಸೇರಾದ ಐಸಿಯು ಪಾರ್ದಡು ಅರೆನ ಕೈಕ್ ತರೆಕ್ ಜೋರದ ಪೆಟ್ಟಾತನು. ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಆಸ್ಪತ್ರೆಗೆ ಭೇಟಿ ಕೊಡ್ದು ವೈದ್ಯರಡ ಪಾತೇರ್ತು ಸರಿಯಾಯಿನ ಮರ್ದದ ವ್ಯವಸ್ಥೆ ಮಲ್ತಿದ್ದರು. ಪೊಲೀಸ್ ಅಧಿಕಾರಿಲೆಡ ಪಾತೆರೆದು ಆರೋಪಿಯನ್ನು ಕೂಡಲೇ ಬಂಧನ ಮಲ್ಪಡಂದ್ರ ಒತ್ತಾಯ ಮಾಡ್ತಿದ್ದಾರೆ. ವಾತಾವರಣ ತಿಳಿಯಾಗಿದೆ, ಯಾವುದೇ ರೀತಿಯ ಕೋಮುಗಲಭೆ ವಾತಾವರಣ ಇಲ್ಲದಿರುವಂಥ ಈ ಸಂದರ್ಭದಲ್ಲಿ ಈ ರೀತಿಯ ಪಟ್ಟಭದ್ರ ಹಿತಾಸಕ್ತಿಗಳು ಕೆಲವು ಡ್ರಗ್ಸ್ ಇರ್ಬೋದು ಬೇರೆ ಬೇರೆ ವಿಷಯಗಳಿಂದಾಗಿ ಈ ರೀತಿಯ ಕೆಲಸಗಳನ್ನು ಮಾಡಿದ ನಮ್ಗೆ ಕಂಡು ಬರ್ತಾ ಇದೆ. ಈ ವಾತಾವರಣನ ಹಾಳು ಮಾಡಬೇಕೆಂಬ ಒಂದು ವಿಷಯನ ಇಟ್ಕೊಂಡು ಈ ಕೆಲಸವನ್ನು ಮಾಡಿದೆ ಅಂತ ಗುಮಾನಿ ಉಂಟು. ಮತ್ತೊಂದು ಏನಂತ ಹೇಳಿದ್ರೆ ಬೇರೆಯವರು ಸಹ ಬೇರೆ ಬೇರೆ ವಿಷಯಗಳಲ್ಲಿ ಇವರು ಈ ಇಲ್ಲಿಗಲ್ ಆ್ಯಕ್ಟಿವಿಟೀಸಿಗೆ ನಮ್ಮ ಕಾರ್ಯಕರ್ತರೆಲ್ಲ ಅಡ್ಡ ಬರ್ತಿರುವಂಥ ಕಾರಣ ಸಹ ಹೊಂದಿದೆ. ಇದರಲ್ಲಿ ಅವ್ರು ಮಾಡುತ್ತಿರೋ ಇಲ್ಲೆಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಏನಿದೆ ಅದನ್ನೆಲ್ಲ ನೋಡಿ ನಮ್ಮ ಕಾರ್ಯಕರ್ತರು ಯಾರೆಲ್ಲ ಮುಂದೆ ಬಂದು ಪೊಲೀಸಿಗೆ ಬೇರೆ ವಿಷಯಗಳಲ್ಲಿ ಯಾರು ಮಾಹಿತಿಗಳನ್ನು ಮಾಡ್ತಾ ಇದ್ದಾರೆ. ಮುಂದೆ ಯಾರು ಸಹ ಅವರು ತಪ್ಪು ಮಾಡುವ ಕೆಲಸವನ್ನು ಅಥವಾ ಇಲ್ಲಿಗಲ್ ಆ್ಯಕ್ಟಿವಿಟೀಸನ್ನು ತಡಿಬಾರ್ದೆಂಬಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಈ ರೀತಿ ಮಾಡಿದ್ದಾರೆ ಎಂಬುದು ನಮ್ಮ ಮೇಲ್ನೋಟಕ್ಕೆ ಕಂಡು ಬರ್ತುಂಟು. ಏನೇ ಆಗಲಿ ಪೊಲೀಸ್ ಮತ್ತು ಸರ್ಕಾರ
ಇದನ್ನು ಖಂಡಿತವಾಗಿ ಯಾರೆಲ್ಲ ಸಂಬಂಧಪಟ್ಟಿದ್ದಾರೆ ಇಮಿಡಿಯೇಟಾಗಿ ಒಂದೊಂದು ದಿನದೊಳಗೆ ಖಂಡಿತ ಅರೆಸ್ಟ್ ಮಾಡ್ತಾರೆ. ಗೃಹ ಮಂತ್ರಿ ಬಸವರಾಜ ಬೊಮ್ಮಾಯಿರಡ ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲೆಡು ಶಾಂತಿ ಕಳಂಕಾಯರೆ ಮತೀಯ ಶಕ್ತಿ ಲೋಪಣೆ ಒಂದುಲ್ಲ ಸರಿಯಾಯಿನ ಕ್ರಮ ದೆತ್ತೊನ್ನೆರೆ ಇಲಾಖೆಗೆ ಆದೇಶ ಕೊರಡುಂದು ಆರಕೆಣ್ಣುತ್ತಿರು. ಜಿಲ್ಲಾ ಬಿಜೆಪಿ ಗುರುಕಾರ್ಯರು ಸುದರ್ಶನ್ ಬೆದ್ರ ಒತ್ತು ಗುರುಕಾರ್ಯರು ಸಂತೋಷ್ ರೈ ಬುಳಿಯಾರ್ ಉಳ್ಳಾಲ ಕ್ಷೇತ್ರ ಬಿಜೆಪಿ ಗುರುಕಾರ್ಯರು ಚಂದ್ರಹಾಸ್ ಪಂಡಿತ್ ಹೌಸ್ ಜಿಲ್ಲಾ ಪಂಚಾಯತ್ ಮಾಜಿ ಒತ್ತು ಗುರುಕಾರ್ಯರು ಸತೀಶ್ ಕುಂಪಲ ಇಂಚ ಪಾಕ ಜನ ನಾಯಕರು ಆಸ್ಪತ್ರೆಗೆ ಭೇಟಿ ಕೊಡದು ಕ್ಷೇಮ ಸಮಾಚಾರ ವಿಚಾರಿಸಿದರು. ಇಂಚಿಪ್ಪ ತೀರ್ನ ಹಿರಿಯ ಬಿಲ್ಲವ ಮುಂದಾಳು ಐನಂಚಿನ ಭಾರತ್ ಕೋಆಪರೇಟಿವ್ ಬ್ಯಾಂಕ್ದ ಮಾಜಿ ಗುರುಕಾರ್ಯರು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಅಭಿವೃದ್ಧಿದ ರೂವಾರಿ ಜಯಾಸಿ ಸುವರ್ಣರಿಗೂ ಶ್ರದ್ಧಾಂಜಲಿ ಕಾರ್ಯಕ್ರಮ ಕುದ್ರೋಳಿ ದೇವಲ್ಯಡು ನಡೆತಂಡ. ಈ ಪೊರ್ತುಡು ಶ್ರೀ ಗೋಕರ್ಣನಾಥ ಕ್ಷೇತ್ರದ ಅಭಿವೃದ್ಧಿದ ರೂವಾರಿ ಲಯನ ಅಂಚನೆ ಮಾಜಿ ಕೇಂದ್ರ ವಿತ್ತ ಸಚಿವರು ಜನಾರ್ದನ ಪೂಜಾರ್ಲು ಜಯಾಸಿ ಸುವರ್ಣರಿಗೂ ಮುಡಿ ನಮನ ಸಂದಾಯಿತ ಮಲ್ತೆರ. ಜಯಾಸಿ ಸುವರ್ಣರು ಏಪುಗ್ಲ ನಮ್ಮನ್ನು ಬುಡ್ತು ಪೋತುಜೇರು ಆರು ನಮ್ಮೊಟ್ಟಿಗೆನೆ ಉಳ್ಳೇರ ಯಾನು ನಿಕ್ಲೇನು ಬುಡ್ದು ಓಡೆಗ್ಲ ಪೋಪುಜಿ ಪನ್ಪಿನ ಭಾವನೆ ಅರಿನ ಭಾವಚಿತ್ರೋಡು ತೋಜೊಂದುಂಡು. ಪಣದು ಶ್ರೀ ಗೋಕರ್ಣನಾಥ ಕ್ಷೇತ್ರ ಅಭಿವೃದ್ಧಿದ ರೂವಾರಿ ಅಂಚನೆ ಮಾಜಿ ಕೇಂದ್ರ ವಿತ್ತ ಸಚಿವರು ಜನಾರ್ದನ ಪೂಜಾರ್ಲು ಭಾರತ್ ಕೋಆಪರೇಟಿವ್ ಬ್ಯಾಂಕ್ದ ಮಾಜಿ ಗುರುಕಾರ್ಯರಾದಿತ್ತಿನ ಇಂಚಿಪ್ಪ ನಮನ ಅಗತ್ತಿನ ಜಯಾಸಿ ಸುವರ್ಣರನ ಶ್ರದ್ಧಾಂಜಲಿ ಸಭೆಟ್ಟು ನುಡಿ ನಮನ ಸಂದಾಯರು. ಕುದ್ರೋಳಿ ಗೋಕರ್ಣನಾಥ ದೇವಲ್ಯಡು ಶ್ರದ್ಧಾಂಜಲಿ ಸಭೆ ನಡೆತಡ. ಈ ಪೊರ್ತು ನಿನ್ನ ತುಡಾರಿನ ಅರ್ಲಾದ ಪುಷ್ಪನು ಸಂದಾಯಿತ ಮಲ್ತದ ನಮ್ಮ ಮಾತೆರ್ಲ ಜಯಸಿ ಸುವರ್ಣರ್ನ ಆತ್ಮಗು ಸದ್ಗತಿ ತಿಕ್ಕಡು ಜಯನ್ನ ನಂಚಿತ್ತಿನ ಬದುಕದ ಸಾದಿ ನಮಕ್ ಮಾತೆರಗ್ಲ ಒದಗದು ಬರಡು ಜಯನ್ನೇ ನಡತಿ ನಂಚಿತ್ತಿನ ಸಾದಿ ಆರು ಪಾರ್ದ ಗೊರ್ತಿ ನಂಚಿತ್ತಿನ ಸಾದಿ ಬೊಲ್ಪು ನಮಕ್ ಮಾತೆರಗ್ಲ ಆದರ್ಶ ಆವಡು ಆ ಚಿಂತನೆನದು ಒಂದು ಈ ಪೊರ್ತು ತುಡರು ಬೆಳಗಾದು ಪುಷ್ಪಾರ್ಚನೆನು ಸಂದಾಯ ಮಲ್ತೊಂದುಲ್ಲ. ಕನ್ನಡ ರಾಜ್ಯೋತ್ಸವ ಮಾನಾದಿಗಳನ್ನ ತನ್ನ ಮಟ್ಟೆಲಗೆ ಪಾಡ್ದು ಎಲ್ಪತ್ತ ನಾಲ್ಕು ವರ್ಷ ಬದುಕದು ಸಮಾಜದ ಒಂಜಿ ಅನರ್ಘ್ಯ ರತ್ನ ಅದು ಬಿಲ್ಲವ ಮಾಣಿಕ್ಯ ಅದು ಭಾರತ್ ಬ್ಯಾಂಕ್ ಪನ್ಪಿನ ಚಿತ್ತನ ಕುಡಿಪುನು ಬಿರ್ಕದು ಇನಿ ಸಾರ ಸಾರ ಮಂದಿಲೆಗೆ ಬಂಜಿದ ಪಡಿನ ಕೊರ್ನಂಚಿತ್ತಿನಾರು ಜಯಸಿ ಸುವರ್ಣರು. ಇನಿತ್ತ ದಿನ ಈ ಕ್ಷೇತ್ರಾಡಳಿತ ಈ ಪುರ್ಲ ಕಂಟಿಡು ಲಕ್ಕುದುಂತೋಡು ನಾಂಡ ಅಭಿವೃದ್ಧಿದ ಬುಳೆಚಿಲ್ದ ಗುರ್ಕಾರೆಯಾದ ಶ್ರೀ ಬಿ ಜನಾರ್ದನ ಪೂಜಾರ್ಲೆ ನಟ್ಟುಗೆ ಬಿರಿತಾಂಗು ಕೊರ್ನಾರು. ನಮ್ಮ ಇನಿ ಉಂತಿನಂಚಿತ್ತಿನ ಈ ಹಾಲ್ದಾದ ಉಂಡ ಅರ್ಣ ನೆಂಪುಗಾದ ಜಯಸಿ ಸುವರ್ಣ ಪನ್ಪಿನಂಚಿತ್ತಿನ ಹಾಲ್ ಇಡ್ಲ ನಮ್ಮ ಈ ಒಂಜಿ ಶ್ರದ್ಧಾಂಜಲಿ ಮಲ್ಪುನಂಚಿತ್ತಿನ ಯೋಗಲ ಭಾಗ್ಯಲ ಗೋಕರ್ಣನಾಥೇಶ್ವರ ನಂಗೆ ಸಂದಾಯ ಮಲ್ತೇರಿ. ಈ ಪೊರ್ತು ಶ್ರೀ ಬಿ ಜನಾರ್ದನ ಪೂಜಾರ್ಲು ಅಂಚನೆ ಮಾತ ವೇದಿಕೆ ಇಡಿತ್ತಿನ ಕೈ ಸೇರಿಗೆದ ಒಟ್ಟುಗು ತುಡರು ಅರ್ಲಾದು ಕೋಟ ಶ್ರೀನಿವಾಸ್ ಪೂಜಾರ್ಲ ಜನಾರ್ದನ ಪೂಜಾರ್ಲೆ ನಟ್ಟಿಗೆ ಕೈ ಸೇರಾದ ತುಡರು ಬುಲ್ಪುನು ಅರ್ಲಾವುಡು ನಮಕ್ ಮಾತೆರೆಗ್ಲ ಉಡಳ್ಳಿತ್ತಿನಂಚಿತ್ತಿನ ಶ್ರದ್ಧಾಂಜಲಿನ ಅರ್ಪಣೆ ಮಲ್ಪೆರೆ ಈ ಪೊರ್ತು ಪಡಿ ಮೂಡು ಬೈದನು. ಇದು ಖಂಡಿತ ಬರ್ಪರು ಬಿಲ್ಲವ ಸಮಾಜನು ಮಿತ್ ಕನಪಿನ ಶಕ್ತಿ ಪೂಜಾರಿಡಿಜಿ ಅಣ್ಣ ಎರಡೇ ಉಂಡು ಇನ್ನ ಮೋನೆ ತೂನಾಗ ಏನಿ ಪನ್ಪುಡು ಓಡೆ ಪೂಜಾರ್ಲೆ ಯಾನು ಉಲ್ಲೆ ಎನ್ನ ಮೋನೇನು ಸರಿಯಾದ ತೂಲೆ ಯಾನು ನಿಕ್ಲೇನು ಗುರ್ದು ಪೋಪೇನಾ ಒಣಪಿನ ಪ್ರಶ್ನೆ ಆರು ಕೇನು ಆ ಮೋನೆದ ಲಕ್ಷಣಗಳು ಇಂಗ್ಲೇ ಗೊತ್ತಾಗ ನಿಮಗೆ ವಂದಿಸ್ತಿದ್ದೇನೆ. ನಾನು ಕೂಡ ನಿಮ್ಮ ಒಟ್ಟಿಗೆ ಸೇರಲಿಕ್ಕೆ ಹೆಚ್ಚು ಕಾಲ ಇಲ್ಲ ಬರ್ತಿದ್ದೇನೆ. ಐದು ಬೊಕ್ಕ ಜಯಾಸಿ ಸುವರ್ಣರ್ನ ಬಗ್ಗೆ ಸಚಿವ ಕೋಟ ಶ್ರೀನಿವಾಸ ಪೂಜಾರ್ಲು ಜಯಾಸಿ ಸುವರ್ಣರ್ನ ಸಾಧನೆದ ತಾದಿದ ಬಗ್ಗೆ ಪಾತಿರ್ದು ಶ್ರದ್ಧಾಂಜಲಿ ಸಂದಾಯರು. ಜಯಸುವರ್ಣರ ಆದರ್ಶಗಳು ಅವರ ಯೋಚನೆಗಳು ಅವರ ಚಿಂತನೆಗಳು ಅವರ ವಿಚಾರಧಾರೆಗಳು ಅವರು ಹಾಕಿಕೊಟ್ಟಿರುವಂಥ ಗುರಿ ಅವರದ್ದೇ ಆದ ಶಿಕ್ಷಣ ಸಂಸ್ಥೆ ಅವರು ಮುಂಬೈ ಮಹಾನಗರಿಯಲ್ಲಿ ಕಟ್ಟಿರುವಂಥ ಸಂಘಟನಾತ್ಮಕವಾದಂಥ ಹೋರಾಟಗಳು ಬ್ಯಾಂಕ್ಗಳ ಮೂಲಕ ಬ್ಯಾಂಕನ್ನು ಕಟ್ಟುವುದರ ಮೂಲಕ ಮಕ್ಕಳಿಗೆ ಉದ್ಯೋಗ ಕೊಟ್ಟಿರುವಂಥ ಯೋಚನೆಗಳು ಇದನ್ನೆಲ್ಲ ಊಹಿಸಿದರೆ ಒಂದು ಶತಮಾನಕ್ಕೆ ಸಾಕ್ಷಿಯಾಗಿ ಒಬ್ಬ ವ್ಯಕ್ತಿ ಮಾಡಬಹುದಾದಂಥ ಸಾಧನೆಯನ್ನು ಜಯಸುವರ್ಣರವರು ತನ್ನ ಸುದೀರ್ಘ ಅವಧಿಯಲ್ಲಿ ಬದುಕಲ್ಲಿ ಸಾಧಿಸಿದ್ದಾರೆ ಅಂತ ನಾನು
ಅಭಿಮಾನದಿಂದ ಹೆಮ್ಮೆ ಅಂತ ಹೇಳ್ಬೋದು. ಕೋಟಿ ಚೆನ್ನೆಯರ ಆದರ್ಶಗಳನ್ನು ನೆನಪು ಮಾಡಿಕೊಂಡ್ರೆ ವೇದಿಕೆಯಲ್ಲೇ ಜಯಸುಂಡ್ರವರು ಭಾವುಕರಾಗುವುದನ್ನು ಕಂಡಿದೆ. ಮುಂಬೈ ಯಾವುದೋ ಒಂದು ಸಮಾರಂಭಕ್ಕೆ ನನ್ನನ್ನು ಕರೆದಿದ್ದರು. ಆ ಸಮಾರಂಭದಲ್ಲಿ ಎಳೆಯರಾಗಿರುವಂಥ ಕೋಟಿ ಮತ್ತು ಚೆನ್ನೈರ ಕೈ ಹಿಡ್ಕೊಂಡು ಅವರ ಅಕ್ಕ ಕಿನ್ನಿದಾರು ಆಟದ ಅಂಗಳಕ್ಕೆ ಕರ್ಕೊಂಡು ಹೋಗುವಂಥ ಒಂದು ದೃಶ್ಯ ಇತ್ತು. ಅದನ್ನು ನಾನು ಉಲ್ಲೇಖ ಮಾಡ್ತಾ ಹೇಳಿದೆ, ಜಯಸುವಂಡ್ರವರೇ, ಕೋಟಿ ಚೆನ್ನೈರನ್ನು ಎರಡೂ ಕೈಗಳನ್ನು ಹಿಡ್ಕೊಂಡು ಎರಡು ಕೈಗಳಲ್ಲಿ ಕಿನ್ನುದಾರು ಆ ಮಕ್ಕಳನ್ನು ತಗೊಂಡು ಹೋಗುವಂಥ ರೀತಿ ನೋಡಿದರೆ ಒಂದು ಕೌಟುಂಬಿಕ ಜೀವನ ಪದ್ಧತಿಯಲ್ಲಿ ಆಗಿರುವಂಥ ಒಂದು ವ್ಯವಸ್ಥೆಗಳು, ಆ ವ್ಯವಸ್ಥೆಗೆ ನಮ್ಮ ಸಮಾಜ ಅಳವಡಿಸಿಕೊಂಡಿರುವಂಥ ರೀತಿ, ತಮ್ಮಂದರನ್ನು ಸಹೋದರನ್ನು ಕರೆದುಕೊಂಡು ಹೋಗುವಂಥ ಕಿನ್ನಿದಾರುವ ಕಲ್ಪನೆಗಳು, ಇದೆಲ್ಲವೂ ತುಂಬ ವಿಶಿಷ್ಟ ಆಗ್ತಾ ಇದೆಯಲ್ವಾ ಅಂತ ನಾನು ತೋರಿಸಿದಾಗ ಅವರು ಭಾವುಕರಾಗಿ ಕಣ್ಣೀರುಗರಿತಾರೆ. ನನ್ನ ಸಮಾಜದ ಹಿರಿಯರು ಅನ್ನುವಂಥ ಭಾವನೆಗಳಿತ್ತು. ಅದೇ ರೀತಿ ಅವರು ನಾರಾಯಣ ಗುರುಗಳ ಬಗ್ಗೆ ಅತ್ಯಂತ ಶ್ರೇಷ್ಠತೆಯ ಗೌರವಗಳನ್ನು ಹೊಂದಿದರು. ನಾರಾಯಣ ಗುರುಗಳ ಸಂದೇಶ ಇವತ್ತಿನ ಜಗತ್ತಿನ ಪ್ರಚಲಿತ ದಿನಗಳಲ್ಲಿ ನಿತ್ಯ ಸಮಾಜ ಅಳವಡಿಸಿಕೊಳ್ಳಬೇಕಾದಂಥ ಏಕೈಕ ದಾರಿದೀಪ ಅನ್ನೋದನ್ನು ಭಾಳ ಹೆಮ್ಮೆಯಿಂದ ಹೇಳುವಂಥ ಕಾಲಘಟ್ಟದಲ್ಲಿ ಜಯಸುವಂಡ್ರವರು ಇದ್ದರು. ಹಾಗಾಗಿ ನಮ್ಮ ಸಮಾಜ ಮತ್ತು ನಮ್ಮಂತೆ ಯೋಚಿಸುವಂಥ ಅನೇಕ ಸಮಾಜಕ್ಕೆ ದಾರಿದೀಪವಾಗಿ ಬದುಕನ್ನು ಕಟ್ಟಿಕೊಟ್ಟಿರುವಂಥ ಜಯಸುವಂಡ್ರು ನಮ್ಮ ನಗಲಿದ್ದಾರೆ ಅನ್ನೋದನ್ನು ಅರಗಿಸಿಕೊಳ್ಳಲಾಗದಷ್ಟು ಸಂಕಟ ನಮ್ಮ ಮನಸ್ಸಿಗೆ ಬಂದುಬಿಡುತ್ತೆ ಅಂತ ನನಗೆ ಅಂದ್ಕೊಳ್ಳುತ್ತೆ. ಕ್ಷೇತ್ರದ ಕೋಶಾಧಿಕಾರಿ ಆರ್ ಪದ್ಮರಾಜ್ ನುಡಿ ನಮ್ಮನ ಸಂದಾಯರು. ಬುಡ್ದು ಆರೆ ಪೋತೆರಿಂದ ಅಂಡಲ ಆರು ನಮ್ಮನ್ನು ಬುಡ್ದು ಪೋತೆರಿಂದ ನಂಕು ಏರೆಗ್ಲ ಎನ್ನೊಂದು ಇಜ್ಜಿ ಆರು ನಮ್ಮೊಟ್ಟಿಗೆ ಉಲ್ಲೇರು ನಂಕು ನಲ್ಲ ಆರನ್ನ ಒಂಜಿ ಪ್ರೇರಣೆ ನಂಕು ಉಪ್ಪುಂಡು ನಮ್ಮ ಮಾತೆಲ್ಲ ಸೇರ್ದು ಆರು ಈ ನಂಕು ಹೆಂಚಿನ ಆದರ್ಶಲನ್ನು ಬುಡ್ದು ಪೋತೆರು ಮುಂದೇನು ಪೂರ ನಮ್ಮ ಜೀವನೋಡು ಅಳವಡಿಸಿಕೊಳ್ಳಂದು ಸಮಾಜನು ಒಂಜಿ ಗಟ್ಟಿ ಮಲ್ಪೋಡು ಈ ಸಮಾಜಕ್ಕೆ ಒಂಜಿ ಶಕ್ತಿ ಬರೋಡು ಮನಪುನ ಆರನ್ನ ಒಂಜಿ ಪ್ರಯತ್ನ ಉಂಡತ್ತೆ ನೆಕ್ ನಮ್ಮ ಮಾತೆಲ್ಲ ಇನಿಯೇ ನಮ್ಮದು ಏರಡಲ್ಲ ನಮ್ಮ ಸಂಘ ಸಂಸ್ಥೆಗಳು ಉಪ್ಪುನ ಹೆಂಚಿನ ಒಂಜಿ ಮನಸ್ತಾಪ ಇತ್ತು ನಮ್ಮ ಪೂರ ಅವೇನು ಮರತದು ಅರೆಗು ಬೋಡಾದು ಇನ್ನಿಡ್ದು ಬೊಕ್ಕಾಂಡಲ್ಲ ನಮ್ಮ ಪೂರ ಒಂಜೆ ಅದು ಉಪ್ಪುಡು ಒಂದು ಅರೆಗು ನಮ್ಮ ಕೊರಪುನ ಭಾವಪೂರ್ಣ ಶ್ರದ್ಧಾಂಜಲಿ ಬಂದು. ಮಾಜಿ ಶಾಸಕರು ಜೆ ಆರ್ ಲೋಬೋ, ಮೂಡಾಗೂರ್ ಕರೆಯರು ರವಿಶಂಕರ್ ಮಿಜಾರ್, ನಮ್ಮ ಕುಡ್ಲದ ನಿರ್ದೇಶಕರಾಯ ನಂಚನ ಲೀಲಾಕ್ಷ ಕರ್ಕೇರ್ಯರು, ದೇವಾಲಯದ ಪದಾಧಿಕಾರಿಗಳು, ಅಂಚನೆ ಜಯ ಸಿ ಸುವರ್ಣರ ಅಭಿಮಾನಿ ಬಳಗದಕ್ಕೂ ಪಾಲ್ಪಡೆದಿತ್ತರ. ಮೊಬೈಲ್ ದಂತೆ ಆನ್ಲೈನ್ ಕ್ಲಾಸ್ ಕಲ್ಪರೆ ಕಷ್ಟ ಎನ್ನ ಬಡವಿರ ವಿದ್ಯಾರ್ಥಿಲಿನ ಕಷ್ಟ ತೆರೆದು ಮೂವಿರ ವಿದ್ಯಾರ್ಥಿನಿಯರು 47 ಮೊಬೈಲ್ ಒಟ್ಟು ಮಲ್ತದು ಒದಗಾಯ್ನ ವಿಶೇಷ ಸಂಗತಿ ಒಡಿಪುಡ್ದು ವರದಿಯಾತನ. ಅವನಿ, ಕೇಕಿ ಬೊಕ, ಅದಿತ್ರಿ ಈ ಮೂವಿರು ಒಡಿಪುದ ಖಾಸಗಿ ಕಾಲೇಜು ಕಲ್ತಂದುಲ್ಲೇರ. ಕೊರೋನಾ ಕೋವಿಡ್ ಸಿಕ್ಕಿದ ಕಷ್ಟೋಡ್ತಾವರ ಜೋಕುಲು ಮೊಬೈಲ್ ಪತ್ತುದು ಆನ್ಲೈನ್ ಕ್ಲಾಸ್ ಕಲ್ಪನ ಕಷ್ಟ ಎದುರಾತಂಡು. ಮಾತಾ ಜೋಕ್ಲಿಗೆ ಮೊಬೈಲ್ ದೆಪ್ಪೆರೆ ಕಷ್ಟ, ಅಂಚದು ಆನ್ಲೈನ್ ಪಾಠ ತಪ್ಪಿರ ಬಲ್ಲಿಂದು ಮೂವಿರು ವಿದ್ಯಾರ್ಥಿನಿಯರು ಕಲ್ಪನಕ್ಲಿಗೆ ಸ್ಮಾರ್ಟ್ ಫೋನ್ ದಾನ ಮಲ್ತಂದುಲೇರು. ಅವನಿ, ಕೇಕಿ ಬೊಕ್ಕ, ಅದಿತ್ರಿ ಈ ಮೂವಿರು ಒಡಿಪುದ ಖಾಸಗಿ ಕಾಲೇಜ್ ಒಡ್ಡಿಟ್ಟು PUC ಕತ್ತಂದುಲೇರು. ಕೊರೋನಾ ಕಷ್ಟದ ಪೊರ್ತುಡು ನಮ್ಮ ಸಮಾಜಕ್ಕೂ ಎಂಚಿನಾಂಡಲ ಸೇವೆ ಮಲ್ಪೋಡುಂದು ಚಿಂತನೆ ಮಲ್ಪನಗ ಅಕ್ಲಿನ ಮನಸ್ಸಿಗೆ ತೋಜುದಿನಿ ಸ್ಮಾರ್ಟ್ ಫೋನ್ ಕೊಡುಗೆ. ಒಡಿಪುದ ಗ್ರಾಮೀಣ ಜೋಕ್ಲಿನ ಆನ್ಲೈನ್ ಕಲ್ಪನೆಗೆ ಸರ್ವೆ ಮಲ್ಪನಗ ಕೆಲವು ಜೋಕ್ಲಿಡ ಮೊಬೈಲ್ ಇಜ್ಜಿಂದು ಗೊತ್ತಾತಂಡು. ಆನ್ಲೈನ್ ಬರವು ಜೋಕ್ಲಿಗೆ ದಿಕ್ಕಂದನ ಚಾಯರ ಬಲ್ಲಿಂದು ಎನ್ನದು ಈ ಮೂವಿರು ವಿದ್ಯಾರ್ಥಿನಿಯರು ಶಾಲೆಗೆ ಹೋದು ಮೊಬೈಲ್ ದಾನ ಮಲ್ಪರೆ ಶುರು ಮಲ್ತಿರು. ವಿದ್ಯಾರ್ಥಿನಿ ಅವನಿ ಅಭಿಪ್ರಾಯ ತಿಳಿಪಾದಳು. ಮಕ್ಕಳಿಗೆ ಸ್ಮಾರ್ಟ್ ಫೋನ್ ಕೊಡುವ ಅಂತ ಪ್ಲಾನ್ ಮಾಡಿದ್ದು. ಆನ್ಲೈನ್ ಕ್ಲಾಸಿಗೆ ಒಂದು ಬೇಸಿಕ್ ಸ್ಮಾರ್ಟ್ ಫೋನ್ ಸಹ ಸಾಕಾಗ್ತದೆ. ಹಾಗೆ ನಾವು ಈಗ ಮಕ್ಕಳಿಗೆ ಸ್ಮಾರ್ಟ್ ಫೋನ್ ಕೊಡ್ತಿದ್ವಿ. ಈಗ ತನಕ ನಾವು 47 ಫೋನ್ಸ್ ಕೊಟ್ಟಿದ್ವಿ. ಕಲೆಕ್ಷನ್ ಸಹ 100,000 ಜಾಸ್ತಿ ಆಗಿದೆ. ಮತ್ತು ಎಲ್ಲ ಸ್ಕೂಲಿಗೆ ನಾವು ಚೈನೀಸ್ ಬೇಡ ಅಂತ ಐಟೆಲ್ ಫೋನ್ ಅಂತ ಒಂದು ಇಂಡಿಯನ್ ಕಂಪನಿಯಿಂದ ಕೊಟ್ಟಿದ್ವಿ. ಯಾಕಂದರೆ ಮೋಸ್ಟ್ ಆಫ್ ದ ಡೊನೇಷನ್ ಕೊಟ್ಟವರಿಗೆ ಚೈನೀಸ್ ಬೇಡ ಅಂತ ಹೇಳ್ತಿದ್ರು. ಇಲ್ಲದಕ್ಕಿನ ಸಾಯಡು ತನುಕುಲಿಡ ದೆತ್ತ ದೀತಿನ ಕಾಸಿಡು ಚೇರ್ಕಾರಿ ಶಾಲಿದ ಪತ್ತು ಜೋಕ್ಲಿಗೆ ಮೊಬೈಲ್ ದಾನ ಮಲ್ತಿದಿರು. ಸಾಮಾಜಿಕ ಜಾಲತಾಣಡು ಗ್ರೂಪ್ ಕಟ್ಟದು ದಾನಿಲಿನ ಪತ್ತದು ಗ್ರಾಮೀಣ ಶಾಲಿನ ಗುರುತು ಮಲ್ತದು ಸುಮಾರು 47 ಮೊಬೈಲ್ ಫೋನ್ ಒಟ್ಟು ಮಲ್ತದು ಬಡವಿರು ವಿದ್ಯಾರ್ಥಿಗಳಿಗೆ ದಾನ ಕೊರಿಯರು.
ವಿದ್ಯಾರ್ಥಿನಿ ಅದಿತ್ರಿ ಕಾಮತ್ ದಾನೆಪನ್ ಪಳಕೆನ್ಲೆ. ನಾವು ಫ್ರೆಂಡ್ಸ್ ಮನೇಲಿರುವಾಗ ಒಂದು ಸಮಾಜ ಸೇವೆ ಮಾಡ್ಬೇಕಂತ ಒಂದು ಮನಸ್ಸಲ್ಲಿತ್ತು. ಹಾಗಾಗಿ ನಾವು ದೊಡ್ಡವರನ್ನು ಸ್ವಲ್ಪ ಕೇಳಿ ಅವರು ಹೇಳಿದ್ದು ನಮಗೆ, ಅಂದರೆ ಕೋವಿಡ್ ಸಮಯದಲ್ಲಿ ಆನ್ಲೈನ್ ಎಜುಕೇಷನ್ ಈಗ ತುಂಬ ಇದರಲ್ಲಿದೆ, ಅದಕ್ಕೆ ಸ್ಟೂಡೆಂಟ್ಸಿಗೆ ನಾವು ಇದು ಬೇಸಿಕ್ ಸ್ಮಾರ್ಟ್ ಫೋನ್ ಕೊಟ್ಟರೆ ಅವ್ರಿಗೆ ತುಂಬ ಹೆಲ್ಪ್ ಆಗ್ತದೆ ಅಂತ ಇದು ಇಂದು ಇದು ಒಂದು ಕಾನ್ಸೆಪ್ಟ್ ನಾವು ಹಾಕಿದರೆ ಒಳ್ಳೇದಾಗ್ತದಂತ ಅದಕ್ಕೆ ನಾವು ಹೀಗಾಗಿ ಇದು ಕ್ಯಾಂಪೇನನ್ನು ಶುರು ಮಾಡಿದ್ವಿ. ನಾವು ಫಂಡ್ಸನ್ನು ಫಂಡ್ಸ್ ಒಂದು 1 lakh ಜಾಸ್ತಿ ಬಂದಿದ್ದು, ಅದರಿಂದ ಈಗ ಒಂದು 47 ಫೋನ್ಸ್ ನಾವು ಸ್ಟೂಡೆಂಟ್ಸಿಗೆ ಕೊಟ್ಟಿದ್ದೇವೆ. ಮತ್ತು ರೂರಲ್ ಏರಿಯಾದಲ್ಲಿ ಹಾಗೆ ಅಂದರೆ ಚೇರ್ಕಾಡಿ, ನಿಟ್ಟೂರ್ ಹಾಗೆ ಎಲ್ಲ ಅದು ಪ್ಲೇಸಲ್ಲಿ ನಾವು ಸ್ಕೂಲ್ಸನ್ನು ಟಾರ್ಗೆಟ್ ಮಾಡಿದ್ದೇವೆ. ಮುಕ್ಲಿನ ಸಮಾಜ ಸೇವೆ ಮೆಚ್ಚಿದ ಜೋಕ್ಲಿನ ಇಲ್ಲ ದಾಖಲು ಸಾಯಾತಿರು ದಾನಿಲು ಶಾಬಾಷ್ ಪಂತಿರು ನನ್ನ ಲಾತ್ ದಾನಿಲು ದುಮ್ಮು ಬತ್ತರಂಡ ನನ್ನ ಲಾತ್ ಬಡವೇರು ಜೋಕ್ಲಿಗೆ ಮೊಬೈಲ್ ದೆಪ್ಪಾದ ಕೊರಿಯರೆ ತಯಾರಾದುಳಿರು ಈ ವಿದ್ಯಾರ್ಥಿನಿಯರು. ಮೈಸೂರದ ಶಾರದಾದೇವಿ ನಗರದ ನಿವೃತ್ತ ಪ್ರಿನ್ಸಿಪಾಲರು ಪರಶಿವ ಮೂರ್ತಿಯರೇನು ಕಿರ್ಪಾಯಿನ ಕೇಸಡು ಗಾಯಕಿ ಅನನ್ಯ ಭಟ್ರೇನ ಅಮ್ಮೆರು ಆರೋಪಿಯಾದಿತ್ತದ ಪೊಲೀಸರು ಮೂವರು ಶಿಕ್ಷಕಿಯರು ಸೇರಿದ ಐವರೇನು ಬಂಧನ ಮಲ್ತದರ. ಮೈಸೂರದ ಶಾರದಾದೇವಿ ನಗರದ ಸಂಸ್ಕೃತ ಪಾಠಶಾಲೆದ ನಿವೃತ್ತ ಪ್ರಿನ್ಸಿಪಾಲರು ಪರಶಿವ ಮೂರ್ತಿಯರೇನು ಕೆರ್ನ ಕೇಸಿಗೆ ಸಂಬಂಧಪಟ್ಟದ ಪುದರ್ಪೋಯಿ ಪದ್ಯಪನ್ಪುನ ಅನನ್ಯ ಭಟ್ರನ ಅಮ್ಮೆರು ವಿಶ್ವನಾಥ ಭಟ್ ಮೂವರು ಶಿಕ್ಷಕರು ಸೇರಿದ ಒಟ್ಟು 5 ಸರಸ್ವತಿಪುರಂ ಪೊಲೀಸರು ಬಂಧನ ಮಾಡುತ್ತಿದ್ದರು. ವಿಶ್ವನಾಥ ಭಟ್ ಸುಪಾರಿಕೋರ್ನ ಮಧ್ಯಸ್ಥಿಕೆಯರಾದ ಮಡಿವಾಳ ಸ್ವಾಮಿ ಸಂಸ್ಕೃತಿ ಪಾಠಶಾಲೆದ ಮುಖ್ಯ ಮಾಸ್ಟರ್ ಸಿದ್ದರಾಜು ಜತೆ ಮಾಸ್ಟರ್ ಪರಶಿವ ಗಾರೆ ಮೇಸ್ಟ್ರಿ ನಿರಂಜನ್ IDFC ಬ್ಯಾಂಕ್ ಸಾಲ ವಸೂಲಾತಿ ಅಧಿಕಾರಿ ನಾಗೇಶ್ ಬಂಧನ ಆಯ್ನಕ್ಲು ಅಕ್ಲಿಡ್ದು 55,000 ರಡ್ ಚಕ್ರದ ರಡ್ ಗಾಡಿ ಟಾಟಾ ಎಸ್ ಗೂಡ್ಸ್ ಗಾಡಿ ಎಣ್ಮ ಮೊಬೈಲ್ ಫೋನ್ ರಡ್ ಬಿಸತ್ತಿಲಿನ ಪೊಲೀಸರು ಸ್ವಾಧೀನಕ್ಕೂ ತೆತಂದಿರು. ಸಂಬಳಡು ಕಾಸು ಕೊರಿಯರೆ ಪ್ರಿನ್ಸಿಪಾಲರು ಪರಶಿವ ಮೂರ್ತಿ ಉಪದ್ರ ಕೊರೊಂದಿತ್ತು ನಡೆದವರ ಬೇಜಾರಾದ ಶಿಕ್ಷಕರು ಸೇರಿದು ಪರಶಿವ ಮೂರ್ತಿನ ಕೆರ್ತೆರೆಂದು ತನಿಖೆದು ಗೊತ್ತಾದನು. ಹಿಂದೂ ಕಾರ್ಯಕರ್ತರೇನು ಕಿರೊಂದುಲ್ಲೆರು ಕ್ರಿಮಿನಲ್ ಕೇಸ್ ಹೆಚ್ಚೊಂದುಂಡು ಸಮಾಜ ಜಾಗೃತಿಗೂ ಯುವ ಜನಾಂಗ ತುಂಬು ಬರಡುಂದು ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಕೇನೊಂದಿರ ಆರು ಸುದ್ದಿಕುಟೋಡು ಪಾತಿರ್ದಿರ. ದಕ್ಷಿಣ ಕನ್ನಡ ಉಡುಪು ಜಿಲ್ಲೆ ಸೇರಿದ ಕರಾವಳಿಡು ಗ್ಯಾಂಗ್ವಾರ್ ಪಣವು ದಂಧೆ ವೈಯಕ್ತಿಕ ಪಗೆ ಎಂಚಿತಿ ಸಂಗತಿಲಿಡಿದು ಒಂಜಿ ತಿಂಗಳುಡಿದು ಕಿಶನ್ ಹೆಗ್ಡೆ ಸುಳ್ಳಿದ ಪರಿಷತ್ ಬಜರಂಗದಳದ ಸುರೇಂದ್ರ ಇಂಚ ಮೂವರೇನು ಕೆರ್ತಿರು. ಕ್ರಿಮಿನಲ್ ಕೇಸ್ ಹೆಚ್ಚೊಂದುಂಡು ಎಂದೆಕ್ಕೆ ಕೂಡ್ಲೆ ಮೂಂಕುದ ಬರ್ಲು ಪಾರ್ತ್ ತಡೆಪಾವುಡುಂದು ಹಿಂದೂ ಜಾಗರಣ ವೇದಿಕೆದ ಮರ್ಯಾದೆ ಗುರುಕಾರ್ಯರು ವಜ್ರದೇಹಿ ಮಠೋತ ರಾಜಶೇಖರಾನಂದ ಸ್ವಾಮೀಜಿ ಪಂಡೆರು ಆರ ಸುದ್ದಿಕೋಟುಡು ಪಾತಿರಿಯರು. ಜಿಲ್ಲಾ ಎಸ್ಪಿ ಲಕ್ಷ್ಮೀ ಪ್ರಸಾದ್ ಬೊಕ್ಕ ಕುಡ್ಲ ಪೊಲೀಸ್ ಕಮಿಷನರ್ಗೆ ಈ ಬಗ್ಗೆ ಭಿನ್ನಾಯ್ತೊಂದ ಕ್ರಮ ದೆತೊನ್ನೆರೆ ಒತ್ತಾಯ ಮಲ್ತದ ವೈಯಕ್ತಿಕ ಪಗೆ ಪಣವು ದಂಧೆ ಗ್ಯಾಂಗ್ ವಾರಲೆಡು ಜವನೀರು ಜೂವ ಕಳವನಂಚಿತ್ರ ಆಯರಬಲ್ಲಿ ಪಾತ್ರಕತೆ ನಡಪಾದ ಪರಿಹಾರ ಮಲ್ತೊಂಡ್ರೆ ಕ್ರಮ ದೆತನೊಡೆಂದು ರಾಜಶೇಖರಾನಂದ ಸ್ವಾಮೀಜಿ ಒತ್ತಾಯ ಮಲ್ತಿರು. ನಮಗೆ ಮೇಲ್ನೋಟಕ್ಕೆ ಕಂಡು ಬಂದದ್ದು ಹಣಕಾಸಿನ ವ್ಯವಹಾರದಲ್ಲಿ ಹೀಗಾಗ್ತಾ ಇದೆ ಎನ್ನುವುದು ನಮ್ಮ ಮೇಲ್ನೋಟಕ್ಕೆ ಕಂಡು ಬಂದಂತಹ ವಿಷಯ. ಆದರೆ ಈ ಹಣಕಾಸಿನ ವ್ಯವಹಾರ ವಿಷಯದಲ್ಲಿ ಒಂದು ಸರಮಾಲೆಗಳು ನಡೀತಾ ಇದೆ. ಅಂದರೆ ಒಬ್ಬರನ್ನು ಒಬ್ಬರು ತೆಗೀತಾರೆ, ಅವರನ್ನು ತೆಗೀಲಿಕ್ಕೆ ಮತ್ತೊಬ್ಬರು ಹುಟ್ಟುತ್ತಾರೆ. ಇದೆಲ್ಲ ಒಂದು ಹಂತದಲ್ಲಿ ಸರಮಾಲೆಯಾಗಿ ಇದು ಮುಂದುವರಿಯುತ್ತದೆ. ಈಗ ನಾವು ಸಮಾಜದಲ್ಲಿ ಒಂದು ಜಾಗೃತಿಯ ಸಂದೇಶವನ್ನು ಕೊಡದೇ ಇದ್ದರೆ ಈಗ ವ್ಯವಹಾರವೇ ಅಂತ ಇರಬಹುದು. ಈ ವ್ಯವಹಾರವನ್ನು ನಮ್ಮ ಅನಿಸಿಕೆ ಒಂದು ರಾಜಪಂಚಾಯತಿಗೆ ಮಾಡಿ ಅದನ್ನೊಂದು ತೀರ್ಮಾನಕ್ಕೆ ತರಬಹುದು. ಎಷ್ಟೋ ಪ್ರಕರಣಗಳು ಸುಖಾಂತ್ಯವನ್ನು ಕಂಡದ್ದು ನಾವು ಕಂಡಿದ್ದೇವೆ. ಈಗಾಗಲೇ ನಮಗೆ ಅನುಭವಕ್ಕೆ ಬಂದ ಹಾಗೆ ಇದಕ್ಕೊಂದು ಭೂಗತ ನಂಟಿದೆ ಹೇಳುವಂಥ ಒಂದು ವಿಷಯವು ಪ್ರಸ್ತಾವನೆಯಲ್ಲಿ ಇದೆ. ಆದರೆ ಈ ಭೂಗತವಾಗಿರ್ತಕ್ಕಂಥ ಈ ನಂಟುಗಳು ನಾಳೆ ಒಬ್ಬ ಡಾನನ್ನು ಸೃಷ್ಟಿ ಮಾಡ್ತದೆ. ಈ ಡಾನ್ ಸೃಷ್ಟಿಯಾದರೆ ಸಮಾಜಕ್ಕೆ ಕಂಟಕ ಅದು. ಇದು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ. ಹಾಗಾಗಿ ಆ ಕಂಟಕವನ್ನು ನಾವು ಸಮಾಜದಲ್ಲಿ ಒಬ್ಬರು ಒಳ್ಳೆಯವರಾಗಿ ಸುಸಂಸ್ಕೃತರಾಗಿ ನಾವು ಅದನ್ನು ಬಗೆಹರಿಸುವ ಪ್ರಯತ್ನವನ್ನು ಮಾಡಬೇಕು ಅನ್ನುವ ಒಂದು ಸುಲೋಚನೆಯನ್ನು ಸುವಿಚಾರವನ್ನು ನಮ್ಮ ಮನಸ್ಸಿಗೆ ನಾವು ಹಾಕಿಕೊಂಡು
ನಮ್ಮ ಪರಿವಾರದ ಎಲ್ಲ ನಾಯಕರಲ್ಲಿ ಇದರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿ ಒಂದು ವ್ಯವಸ್ಥೆಯನ್ನು ತರಬೇಕು ಅನ್ನುವ ದೃಷ್ಟಿಯಲ್ಲಿ ನಾವೀಗ ಪ್ರಯತ್ನ ಮಾಡಿದ್ದೇವೆ. ಶರಣ ಪಂಪಲ್, ಕೃಷ್ಣಮೂರ್ತಿ, ಗೋಪಾಲ್ ಕುತ್ತರ್, ಶಿವಾನಂದ ಮೆಂಡನ್ ಸುದ್ದಿಕೂಟುಡಿತ್ತಿರ. ಒಡಿಕುಡ್ಲ ಮಾರ್ವಾಡಿ ಹಟವೋ ಆಂದೋಲನ ಸಾಮಾಜಿಕ ಜಾಲತಾಣಗಳು ಶುರುವಾತಿಲ್ಲ. ಈ ಅಭಿಯಾನವು ಧರ್ಮ ಬಕ ರಾಜಕೀಯ ರಡ್ಡಲ ಸೇರ್ತಿಲ್ಲ ಇತ್ತೆ ಆ ಬಗ್ಗೆ ಒಂದು ವರದಿ. ವ್ಯವಹಾರ ಕ್ಷೇತ್ರಡು ಮಾರ್ವಾಡಿಲು ದೇಶದ ಮೆಡೆ ಉಲ್ಲಿರೆ. ಒಡಿಪುಡು ಕರಿನ ಮುಪ್ಪ ವರ್ಷರೊಡ್ ದಿಂಚ ಬೇರೆ ಮಾತೊಂದುಪ್ಪನ ರಾಜಸ್ಥಾನದ ಮಾರ್ವಾಡಿಲು ಕರಿನ ರಡ್ಡ ದಿನೊಡ್ ದಿಂಚ ಅಪ್ಪೋಡಿದಿರೆ. ಇದಕ್ಕೆ ಕಾರಣ ನಿಖಿಲ್ ಇದೆ ತುಂಬಂದುಪ್ಪನ ವಿಡಿಯೋ. ಅದ್ಯಾಕೆ 9.5 meter ಕೊಟ್ಟಿದ್ದು, ಇನ್ನೊಂದು ಸಾಗಿ 10 meter ಅಂತ ತಗೊಂಡೋದದ್ದು ಅರ್ಧ meter ಕಮ್ಮಿ, 5 meter ತಗೊಂಡೋದ್ರು ಸಹ ಅರ್ಧ ಮೀಟರ್ ಕಮ್ಮಿ, ಅದೇ ಕಮ್ಮಿ ಕೊಡ್ತೀನಿ. ಸಿಲ್ಕ್ ವೈರ್ಸ್ ಅರ್ಧ ಮೀಟರ್ ಕಮ್ಮಿ, ಸ್ವಲ್ಪ ಸೇಕ್ ಬರ್ತದೆ. ಬಿಲ್ ಕೊಟ್ರಿ 15 meter, ಬಿಲ್ ಕೊಟ್ರಿ. ಅರ್ಧ ಮೀಟರ್ ಕಮ್ಮಿ, 5 meter ಅರ್ಧ ಕಮ್ಮಿ, ಅದ್ರ ಸಹ ಅರ್ಧ ಮೀಟರ್ ಕಮ್ಮಿ, ಇದರಲ್ಲಿ 500 meter ಕಮ್ಮಿ. ಒಡಿಪು ನಗರ ಪರ್ಕಳದ ದೀಪಕ್ ಭಂಡಾರಿ ಈ ಸ್ಟಿಂಗ್ ಆಪರೇಷನ್ ಮಲ್ತಿದ್ದೀರ. ಒಡಿಪುದ ಮರುಸಾಗರ್ ಪನ್ಪುನ ಎಲೆಕ್ಟ್ರಾನಿಕ್ ಅಂಗಡಿ ಹಿಡಿದು 6 wire ದೆ ತುಂದಿರ. ಇಲ್ಲಡು ಅಲ್ತೆ ಮಲ್ಪುನಗ ಲೆಕ್ಕೊಡ್ದು ಕಮ್ಮಿ ಇತ್ತಂಡ. ಅಂಗಡಿಗೆ ಪೋದು ನಡಪಾಯನ ಓದಂಟು ಜಾಲತಾಣ ನಡು ಸುದ್ದಿ ಆತಂಡ. ಅರ್ಧ ಮೀಟರ್ ಕಮ್ಮಿ, 5 meter ಅರ್ಧ ಕಮ್ಮಿ, ಅದ್ರ ಸಹ ಅರ್ಧ ಮೀಟರ್ ಕಮ್ಮಿ, ಇದರಲ್ಲಿ 500 meter ಕಮ್ಮಿ. ಈ ಒಂಜಿ ಸಂಗತಿ ಮಾರ್ವಾಡಿ ಹಟಾವೋ ಆಂದೋಲನ ಆದು ಪೋತುಂಡು. ಸಾಮಾಜಿಕ ಜಾಲತಾಣಗಳು ಇದಕ್ಕೆ ಜವಾಬು ಕೊರ್ನಗ ಹಿಂದೂ ಮುಸಲ್ಮಾನ ದೂರು ಎದುರು ದೂರುಗೂ ಕಾರಣ ಆತಡ. ರಡ್ಡ ಧರ್ಮದ ಬೇರೋದ ಲಡಾಯಿಗಳ ಒಂದು ಕಾರಣ ಆತಡ. ಉತ್ತರ ಭಾರತದ ಬತ್ತನಕಲಿನ ದಾವರ ಊರ್ದಕ್ಲಿಗೆ ಬೇರೆ ಇಜ್ಜಿಂದ ಚರ್ಚೆ ಶುರುವಾತಡ. 30 ವರ್ಷದಿಂಚ ಒಂಜಿ ಚೂರು ಮೋಸ ಮಲ್ಪಂದ ಬೇರೆ ಮಲ್ತೊಂದಿಲ್ಲ. ಈ ಆಂದೋಲನದ ಪಿರವು ವೈಯಕ್ತಿಕ ವಿಚಾರ ಇತ್ತನಂಚ ತೋಜೊಂಡದ್ದು ಬೇರೆ ದಕ್ಕಲು ವಾದ ಮಲ್ತೊಂದಿರ. ಬೇರೆ ಮಲ್ಪನ ದಶರಥ್ ಬೊಕ್ಕ ನಾರಾಯಣ ಸಿಂಗ್ ಈ ಬಗ್ಗೆ ಪಾತಿರದು ಅಭಿಪ್ರಾಯ ತಿಳಿಪಾದಿರ. ಸಂಘ ಬಗೆಯಲ್ಲಿ ಕೆಲವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟಿಪ್ಪಣಿ ಹಾಕಿದ್ದಾರೆ. ಆ ಟಿಪ್ಪಣಿ ಆ್ಯಕ್ಚುಲಿ ಯಾರು ಬೇಕಂತ ಮಾಡಿದ್ದಾರೆ, ಹಾಗೆ ನಮ್ಮ ಹತ್ರ ಏನೂ ಇಲ್ಲ. ನಾವು ಇಲ್ಲಿ ಸಾಧಾರಣ ಒಂದು 20-25 ವರ್ಷದಲ್ಲಿ ಉಡುಪಿಲಿ ಇದೆಯೋ, ಇಷ್ಟುವರೆಗೆ ಯಾರೂ ಹಾಗೆ ಮಾಡಲಿಲ್ಲ. ಅದು ಯಾರು ಒಂದು ಇದ್ದಾರೆ ವ್ಯಕ್ತಿ ಬೇಕಂತ ಮಾಡ್ತಿದ್ದಾರೆ ಅದ್ರ ಬಗ್ಗೆ, ಹಾಗೆ ಯಾರು ನಮ್ಮ ಜಾತಿ ನಮ್ಮ ಸಂಘಟನೆ ಯಾರು ಹೀಗೆಲ್ಲ ಮಾಡಿದರೆ ಅದು ನೀವು ಕಾನೂನು ಪ್ರಕಾರ ಆಗಿ ಹೋಗಿ ಹೀಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ ಅದಕ್ಕೆ ಅರ್ಥ ಇಲ್ಲ. ಬಾಕಿ ನಾವು ಈಗೆಲ್ಲ ಉಡುಪಿಲಿ ಇದೆಯೋ, ನಮ್ಮದೆಲ್ಲ ಇದೆ ಅಂಗಡಿ ಇಲ್ಲೇ, ನಾವು ಅಲ್ಲಿ ಬೇಕಂದ್ರೆ ನಾವು ಕೆಲಸ ಮಾಡ್ತೀವಿ, ಉಡುಪಿ ಅವ್ರಿಗೆಲ್ಲ ಒಳ್ಳೆ ಸರ್ವಿಸ್ ಕೊಡ್ತೀವಿ, ಅದ್ರ ಬಗ್ಗೆ ಏನು ನಮ್ದು ನಮ್ಮರಿಗೆ ತಪ್ಪಾದರೆ ನೀವು ನಮಗಾಗಿ ರಾಡಾಗಿ ಹೇಳಿ ಈಗೆಲ್ಲ ಮಾಡೋದು ಒಳ್ಳೆಯದಿಲ್ಲ. ಯಾರೂ ಈಗ ಥರ ಬೇಕಂತ ಮಾಡೋದಿಲ್ಲ, ಯಾಕೆಂದರೆ ಅದು ಒಂದು ಯಾರು ಆಗಿರ್ಬೋದು, ಆದರೆ ಅದ್ರ ಬಗ್ಗೆ ಅಲ್ಲ. ನೀವು ಉಡುಪಿ ಬಸವ ಮಾರ್ವಾಡಿ ಹಟಾವೋ ಅಂತ ಎಲ್ಲ ಒಂದು ಮಾಡ್ತಾಯಿದ್ದಾರೆ. ಹಾಗೆ ನಾವು ಮಾರ್ವಾಡಿಯಲ್ಲಿ ಉಡುಪಿಯಲ್ಲಿ ಬಂದು ಯಾರು ನಾವು ಸಹ ಹಿಂದೂಸ್ತಾನದವರೇ, ಭಾರತದವರೇ, ನಮ್ದು ಸಹ ಇಲ್ಲಿ ಉಡುಪಿ ಅಂದರೆ ನಾವು ಬೇರೆ ದೇಶದ ಯಾರು ಪಾಕಿಸ್ತಾನ ಬಾಂಗ್ಲಾದೇಶ ಯಾರು ಬರಲಿಲ್ಲ, ಇಲ್ಲೇ ಹುಟ್ಟಿದೆ, ಇಲ್ಲಿ ಬೆಳೆದಿದೆ. ಹಾಗೆ ನಾವು ಎಲ್ಲ ಕೆಲಸ ಮಾಡ್ತಿದ್ದೆವು. ಹಾಗೆ ನಮಗೆ ತಪ್ಪು ಆದರೆ ನೀವು ಕಾನೂನು ಪ್ರಕಾರ ಹೋಗಿ, ವಿಷಯ ಅಷ್ಟೇ. ಬಾಕಿ ಹಾಂ ವಿಷಯ ಅಷ್ಟೇ. ಮತ್ತು ಅದು ಯಾರು ಮಿಸ್ಟೇಕ್ ಮಾಡಿದಂದ್ರೆ ಎಲ್ಲರಿಗೆ ಟಾರ್ಗೆಟ್ ಮಾಡಿದ್ದು ಒಳ್ಳೆಯದಿಲ್ಲ. ನಾನು ಎಷ್ಟೊಂದು 2 ಮಾತೊಂದು ಹೇಳ್ತೀನಿ. ಮಾತು ಸದನಕ್ಕೆ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾನೆ, ಆದರೆ ಇನ್ನುವರೆಗೆ ಆ ಸಂಶಯ ಬರಲಿಲ್ಲ. ಆಯ್ತಾ,
ಆಮೇಲೆ ನಮ್ಮ ಮತ್ತೆ ಬೇಕಾಂತ ಮಾಡೋದಿಲ್ಲ, ಯಾವುದು ಬೈ ಚಾನ್ಸ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಆಗಿ ಇರ್ಬೋದು ಅಲ್ಲ ಅಂತಲ್ಲ, ಯಾರ ಹತ್ರ ಆಗ್ಬೋದು ನಮ್ಮಂತಲ್ಲ ಯಾರ ಹತ್ರ ಅದು ಆಗ್ಬೋದು ಮಿಸ್ಟೇಕ್, ಬೇಕಾಂತ ಮಾಡೋದಿಲ್ಲ. ಬಟ್ ಇಷ್ಟು ನಾವು ಈ ಸೋಷಿಯಲ್ ಮೀಡಿಯಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಕೊಡೋದು ಇವರಿಗೆ ಮರಳಿ ಅವ್ರಿಗೆ ಅಟವು ಬಗಾವು ಅದು ಸರಿ ಇಲ್ಲ. ಯಾಕಂದರೆ ನಾವು ಇಂಡಿಯಾ ಅವ್ರಿ, ನಾವು ಇಂಡಿಯಾದಲ್ಲಿ ಇಲ್ಲಿ ಸಹ ನಾವು ಹೋಗಿ ವ್ಯಾಪಾರ ಮಾಡ್ಬೋದು. ಬಟ್ ಏನು ಯಾರ ಬಿಟ್ಟಿಗೆ ಇದು ಮೋಸ ಏನು ಮಾಡೋದಿಲ್ಲ ಅದು ನಾನು ಗ್ಯಾರಂಟಿ ಆಗಿ ಹೇಳ್ತಾನೆ. ಈ ತಾನಗ ಈ ಓದಂಟಿಗು ಬಿಜೆಪಿ ಪೋಕುತುಂಡು. ರಾಜಸ್ಥಾನಿಲೆಡು ಕಮ್ಮಿ ಬಿಲೆಟ್ ವಸ್ತುಲು ತಿಕ್ಕುಂಡು ಕೆಲವೇರು ಸಮಾಜಡು ಶಾಂತಿ ಕಳೆಂಕಾಯರಕ್ಕೋಸ್ಕರ ಪ್ರಯತ್ನ ಮಲ್ತೊಂದುಲ್ಲಿರೆಂದು ಬಿಜೆಪಿದ ವಾದ ಈ ಬಗ್ಗೆ ಬಿಜೆಪಿ ನಾಯಕರು ಪಾತಿರ್ತಿರು. ಒಡಿಪು ಜಿಲ್ಲೆಡು ಅಡಿಮೇಲ್ ಮಲ್ಪೆರೆ ಕೆಲವು ಶಕ್ತಿಲು ಪ್ರಯತ್ನ ಮಲ್ತೊಂದುಲ್ಲ ಊರ್ದ ಕೆಲವು ಬೇರದಕ್ಕಲು ಮಾರ್ವಾಡಿ ಹಟಾವು ಆಂದೋಲನದ ಪಿರಾವುಡು ಒಂತುನಂಚ ತೋಜೊಂದುಂಡು. ಇತ್ತೆ ಇಂಟೆಲಿಜೆನ್ಸ್ ಪೊಲೀಸರು ಈ ಬಗ್ಗೆ ಕಣ್ಣು ದೀವಡಾದು ಬೈತಿದ್ದಾರೆ.